ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಲ್ಲಿ ಹೋದ್ರೂ ಕೂಡ ಕಸದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಒಂದಷ್ಟು ಜಾಗಗಳಲ್ಲಿ ಆ ರಾತ್ರಿ ವೇಳೆ ಕಸ ಹಾಕುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಜೊತೆಯಲ್ಲಿ ಅಲ್ಲಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು, ಅಂದ್ರೆ ಏನು ರಾತ್ರಿಯ ವೇಳೆ ಆ ಜನರು ಬೆಳಿಗ್ಗೆ ಏನು ಲಾರಿಗಳಿಗೆ ಕಸ ಕೊಡೋ ಬದಲು ಒಂದಷ್ಟು ಜಾಗವನ್ನ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಕಸವನ್ನ ಎಸಿದಾ ಇರ್ತಾರೆ. ಅದೇ ರೀತಿ ಆ ಒಂದು ಜಾಗಕ್ಕೆ ಇದೀಗ ಆ ಒಂದು ಕಸವನ್ನ ಎಸೆಯೋದನ್ನ ತಪ್ಪಿಸೋದಕ್ಕೆ ಪೌರ ಕಾರ್ಮಿಕರು ಒಂದು ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದ್ದಾರೆ. ಅದೇನು ಮತ್ತೆ ಯಾವ ಒಂದು ಉಪಾಯವನ್ನ ಅವರು ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನನೀಗ ಮಂಜುನಾಥ್ ನಗರ ಏನಿದೆ ರಾಜಾಜಿನಗರದ ಮಂಜುನಾಥ್ ನಗರದ ಆ ಒಂದು ಬೆಸ್ಕಾಂ ಕಚೇರಿಯ ಪಕ್ಕದ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಈ ರಸ್ತೆಯನ್ನು ನೋಡ್ತಾ ಇದ್ದೀರಾ, ಇದು ಮುಂಚೆ ಈ ರೀತಿ ಇರಲಿಲ್ಲ. ಈ ಒಂದು ಜಾಗದಲ್ಲಿ ಸಾಕಷ್ಟು ಕಸಗಳು ಕಂಡು ಬರ್ತಾ ಇತ್ತು. ಬೆಳಿಗ್ಗೆ ಆದ್ರೆ ಸಾಕು, ಈ ಒಂದು ರಸ್ತೆಯ ಸುತ್ತಮುತ್ತ ಆ ಒಂದು ಗಬ್ಬು ವಾಸನೆ ಇರ್ತಾ ಇತ್ತು. ಆದ್ರೆ ಈಗ ಈ ಒಂದು ಜಾಗವನ್ನ ಈ ರೀತಿಯಾಗಿ ರಂಗೋಲಿಯನ್ನ ಬಿಡಿಸೋ ಮೂಲಕ ಒಂದು ದೇವಸ್ಥಾನದ ರೀತಿಯಲ್ಲಿ ಆ ಒಂದು ಸಿದ್ಧತೆಯನ್ನು ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪ್ಲಾನ್ ನ ಯಾಕೆ ಮಾಡಿದ್ರು ಅಂದ್ರೆ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಕೂಡ ಈ ಒಂದು ರಸ್ತೆಯಲ್ಲಿ ಇದೇ ರೀತಿ ಕಸವನ್ನ ಎಸೆತಿದ್ದವರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ರಾತ್ರಿ ವೇಳೆಯಲ್ಲಿ ಕಸವನ್ನ ತಂದು ಈ ಒಂದು ರಸ್ತೆಯ ಬದಿಗಳಲ್ಲಿ ಸುರಿದು ಹೋಗ್ತಾ ಇದ್ರು. ಮತ್ತೆ ಈ ಒಂದು ಜಾಗದಲ್ಲಿ ಓಡಾಡ್ತಕ್ಕಂಥ ಜನರು ಏನಿದ್ರು ಅವರು ಕೂಡ ಆ ರಸ್ತೆಯಲ್ಲಿ ಕಸವನ್ನ ಎಸೆಯುವ ಮೂಲಕ ಈ ಒಂದು ವಾತಾವರಣವನ್ನ ಕಂಪ್ಲೀಟ್ ಆಗಿ ಗಲೀಜು ಮಾಡಿದ್ರು. ಈ ಬಗ್ಗೆ ಬೆಸ್ಕಾಂ ಅವರು ಕೂಡ ಸಾಕಷ್ಟು ಬಾರಿ ಬಿಬಿಎಂಪಿಗೆ ಮನವಿ ಮಾಡಿದ್ರು, ಆದ್ರೂ ಏನು ಪ್ರಯೋಜನ ಆಗಿರ್ಲಿಲ್ಲ. ಇದೀಗ ಪೌರ ಕಾರ್ಮಿಕರೇ ತಾವು ಎಚ್ಚೆತ್ಕೊಂಡು ಒಂದು ರೀತಿಯ ಉತ್ತಮ ವಾತಾವರಣವನ್ನ ಇಲ್ಲಿ ಸೃಷ್ಟಿ ಮಾಡಿರುವಂತದ್ದು. ಇದು ಅಂದ್ರೆ ಕಳೆದ ಮೂರು ದಿನಗಳ ಹಿಂದೆ ಈ ಒಂದು ಜಾಗವನ್ನ ಶುದ್ಧೀಕರಣ ಮಾಡೋಕೆ ಶುರು ಮಾಡಿ ಇದೀಗ ಈ ರೀತಿಯ ಒಂದು ರೂಪವನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ದೈವಿಕತೆಯ ಸಂಕೇತವನ್ನ ನೀಡಿ ಈ ಒಂದು ಜಾಗದಲ್ಲಿ ಕಸ ಹಾಕಬಾರ್ದು ಅನ್ನೋ ರೀತಿ ಅರಿವು ಮೂಡಿಸೋದಕ್ಕೆ ಒಂದು ವಿಭಿನ್ನವಾದ ಪ್ರಯತ್ನವನ್ನ ಪೌರ ಕಾರ್ಮಿಕರು ಮಾಡಿರುವಂತದ್ದು. ಇನ್ನು ಈ ಒಂದು ರಸ್ತೆಯ ತುಂಬಾ ಒಂದು ಚಿತ್ರಗಳನ್ನ ಬಿಡಿಸೋದಷ್ಟೇ ಅಲ್ಲ, ಈ ಒಂದು ಚಿತ್ರಗಳ ಬಲಿಯಲ್ಲಿ ಒಂದು ಸಂದೇಶವನ್ನ ಕೂಡ ಇಲ್ಲಿ ಕೊಡ್ತಾ ಹೋಗ್ತಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಕಸವನ್ನ ಹಾಕ್ಬಾರ್ದು ಅನ್ನೋ ರೀತಿಯ ಒಂದು ಸಂದೇಶವನ್ನ ಕೊಡೋದಕ್ಕೆ ರಂಗೋಲಿಗಳ ಮೇಲೆ ಹೂಗಳನ್ನ ಹಾಕಿ ಆ ಒಂದು ದೈವಿಕ ಸ್ವರೂಪ ಏನೋ ಇಲ್ಲಿ ಪೂಜೆಯನ್ನ ಮಾಡಿದರೆ ನಾವು ಕಸವನ್ನ ಹಾಕ್ಬಾರ್ದು ಅನ್ನೋ ರೀತಿ ಜನರಿಗೆ ಒಂದು ಮೈಂಡ್ ಸೆಟ್ ಅನ್ನ ಬರೆಸೋದಕ್ಕೆ ಪೌರ ಕಾರ್ಮಿಕರು ಈ ರೀತಿ ವಿಭಿನ್ನವಾದ ಒಂದು ಪ್ರಯತ್ನವನ್ನು ಮಾಡಿದರೆ. ಇನ್ನು ಅಲ್ಲಿ ಗಮನಿಸಬಹುದು ಒಂದು ಬರಹಗಳನ್ನ ಕೂಡ ಬರೆದಿರುವಂತದ್ದು, ಅಲ್ಲಲ್ಲಿ ಇಲ್ಲಿ ಕಸವನ್ನ ಎಸಿಬೇಡಿ ಮತ್ತೆ ಕಸವನ್ನ ವಿಂಗಡಣೆ ಮಾಡಿ ಸ್ವಚ್ಛ ಬೆಂಗಳೂರು ನಮ್ಮ ಜವಾಬ್ದಾರಿ ಅನ್ನೋ ರೀತಿ ಸ್ಲೋಗನ್ಗಳನ್ನ ಕೂಡ ಬರೆಯುವ ಮೂಲಕ ಜನರಿಗೆ ಇಲ್ಲಿ ಕಸವನ್ನ ಹಾಕ್ಬಾರ್ದು ಅನ್ನೋ ಅರಿವನ್ನ ಮೂಡಿಸೋದಕ್ಕೆ ಈ ರೀತಿಯ ಪೌರ ಕಾರ್ಮಿಕರು ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿದ್ರೆ, ಒಟ್ಟಾರೆ ಈ ಒಂದು ಪ್ರಯತ್ನ ಮಾಡಿದ ಬಳಿಕ ಅಂದ್ರೆ ಈ ರೀತಿಯ ಒಂದು ವಿಶೇಷವಾದ ಒಂದು ಕೆಲಸವನ್ನ ಮಾಡಿದ ಬಳಿಕ ಈ ಒಂದು ಜಾಗ ಏನಿದೆ ಈ ಜಾಗದಲ್ಲಿ ಕಸ ಸುರಿಯುವವರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು ನೀವು ಗಮನಿಸಿದ್ರಲ್ಲ. ಇಷ್ಟೊತ್ತು ಇದೇ ರೀತಿಯ ಒಂದು ಸ್ವಚ್ಛತೆಯಾದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಸದ್ಯ ಪಾಲಿಕೆಯ ಈ ಒಂದು ಪೌರ ಕಾರ್ಮಿಕರ ಈ ಒಂದು ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತ ಆಗ್ತಿರುವಂತದ್ದು, ಜನರು ಕೂಡ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಪೌರ ಕಾರ್ಮಿಕರ ಈ ಒಂದು ವಿಭಿನ್ನ ಪ್ರಯತ್ನ ನಿಜವಾಗ್ಲೂ ಇಲ್ಲಿ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನ ಒಂದಷ್ಟು ಏರಿಯಾಗಳಲ್ಲಿ ಇದೇ ರೀತಿ ಸಮಸ್ಯೆ ಇದೆ, ಅಲ್ಲೂ ಏನಾದ್ರೂ ಈ ರೀತಿ ಮೆಥಡ್ ಅನ್ನ ಯೂಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಸ ಹಾಕುವವರ ಸಂಖ್ಯೆ ಮತ್ತೆ ಬ್ಲ್ಯಾಕ್ ಸ್ಪಾಟ್ಗಳ ಸಂಖ್ಯೆ ಕಡಿಮೆ ಆಗುತ್ತಾ ಅನ್ನೋ ಒಂದು ಆಶಾದಾಯಕ ಭಾವನೆ ಕೂಡ ಈ ಒಂದು ಕೆಲಸದಿಂದ ವ್ಯಕ್ತ ಆಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಶಾಂತಮೂರ್ತಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.